ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಲ್ಕರ್ ನಾಮಪತ್ರ ಸಲ್ಲಿಕೆ. ಮೇ 7ರಂದು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಹಿನ್ನೆಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಲ್ಕರ್ ನಾಮಪತ್ರ ಸಲ್ಲಿಸಿದ್ರು. ಸಾಂಕೇತಿಕವಾಗಿ ಶಂಭು ಕಲ್ಲೋಲ್ಕರ್ ನಾಮಪತ್ರವನ್ನು ಚಿಕ್ಕೋಡಿ ಚುನಾವಣಾ ಅಧಿಕಾರಿ ರಾಹುಲ್ ಶಿಂದೆಗೆ ಸಲ್ಲಿಸಿದ್ರು. ರಾಯಭಾಗ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದ ಕಲ್ಲೋಲ್ಕರ್, ಕೇವಲ 1500 ಮತಗಳಿಂದ ಸೋತಿದ್ದ ಶಂಭು ಕಲ್ಲೋಲ್ಕರ್ ಟಿಕೆಟ್ ಕೈ ತಪ್ಪಲು ಸತೀಶ್ ಜಾರಕಿಹೊಳಿ ಕಾರಣ ಅಂತ ಆರೋಪ ಮಾಡಿದ್ರು. ಇದೀಗ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಹಿನ್ನೆಲೆ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡಲು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ಇದಕ್ಕೆ ನನ್ನ ಎಲ್ಲ ಹಿರಿಯರು, ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ನನ್ನ ಹಿತೈಷಿಗಳು ನನಗೆ ಆಧಾರ ಕೊಟ್ಟು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಎಲೆಕ್ಷನ್ಗೆ ನಿಲ್ಲಬೇಕು ಮತ್ತು ಈ ಭಾಗದ ಸಮಸ್ಯೆಗಳನ್ನು ಮನೆ ಮನೆಗೆ ತಗೊಂಡು ಹೋಗಬೇಕು. ಅದರ ಬಗ್ಗೆ ಸವಿಸ್ತಾರವಾದ ಡಿಸ್ಕಷನ್ನು ಡಿಬೇಟು ನಡಿಬೇಕು ಅಂತ ಹೇಳಿ ನಾವು ಈ 2024ರ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ. ನೀವು ತಿಳ್ಕೊಂಡಂಗೆ ಇದು ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ ಅಲ್ಲ. ಇದು ನನ್ನ ಹೋರಾಟ ಏನು ಅಂತಂದರೆ, ಈ ಪ್ರಜಾಪ್ರಭುತ್ವವನ್ನು ಸಬಲೀಕರಣ ಮಾಡೋದು, ಪ್ರಜಾಪ್ರಭುತ್ವವನ್ನು ಸ್ಟ್ರೆಂಗ್ದನ್ ಮಾಡುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸು BJP ಪಕ್ಷ ಎಂಬುದು ಒಂದು ಪ್ಲ್ಯಾಟ್ಫಾರ್ಮ್, ಜನರ ಸಮಸ್ಯೆಗಳನ್ನು ಈ ಪ್ಲ್ಯಾಟ್ಫಾರ್ಮ್, ಯಾಕಂದರೆ ಇವು ರಾಷ್ಟ್ರೀಯ ಪಕ್ಷಗಳು, ಅವ್ರ ಪ್ಲ್ಯಾಟ್ಫಾರ್ಮು ಭಾಳ ದೊಡ್ಡದಿದೆ. ಅದೇ ರೀತಿ ಪ್ರಾದೇಶಿಕ ಪಕ್ಷಗಳ ಪ್ಲ್ಯಾಟ್ಫಾರ್ಮು ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ. ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟು ಯಾಕೆ ಕೇಳಿದ್ದೆ ಅಂತಂದರೆ, ಅದು 138 ವರ್ಷದ ಪಾರ್ಟಿ, ಕಾಂಗ್ರೆಸ್ ದೇಶ ತುಂಬೆಲ್ಲ ಇದೆ. ಆ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಆ ದತ್ತು ಸಿದ್ಧಾಂತದ ಮೂಲಕ ನಾವು ಸಮಾಜ ಸೇವೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತಿದೆ ಅಂತೇನೋ ನಾನು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೇಳಿದ್ದೆ. ಬಟ್ ಅವ್ರು ಕೊಡಲಿಲ್ಲ ಅಂತ ಹೇಳಿ ನನ್ನ ತತ್ವ ಸಿದ್ಧಾಂತಗಳೇನು ಚೇಂಜ್ ಆಗಿಲ್ಲ. ನನ್ನ ತತ್ವ ಸಿದ್ಧಾಂತಗಳು ಮತ್ತು ನಾನು ನಂಬಿಕೊಂಡಿರುವಂಥ ನನ್ನ ನಂಬಿಕೆ ಮತ್ತು ವಿಶ್ವಾಸ, ಅದು ಎಲ್ಲ ಪಾರ್ಟಿಗೂ ಕೆಲವೊಂದು ವಿಷಯದಲ್ಲಿ ಸಹಮತ ಇದೆ ಮತ್ತು ಇರಬಹುದು. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು ಕಾಂಗ್ರೆಸ್ಸಿಗೆ ಬಂಡಾಯವೋ ಇಲ್ಲ ಕಾಂಗ್ರೆಸ್ಸಿಗೆ ಅಗೇನೆಸ್ಟ್ ಅಂತ ಏನಿಲ್ಲ. ಯಾ ನಾನು ಅದನ್ನು ಹೇಳಿದ್ದೆ, ಅದಕ್ಕಾಗಿ ನಾನು ಮೊದಲು ನಾನು ಇವಾಗ ನನಗೆ 1 ತಿಂಗಳಿಂದ ನನ್ನ ಮೇಲೆ ಪ್ರೆಷರ್ ಬರ್ತಾ ಇತ್ತು. ಮತ್ತು ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ, ಸೆಕೆಂಡ್ ಮೀಟಿಂಗ್ ಮಾಡಿದಾಗ ನೀವು ಎಲ್ಲ ಪತ್ರಕರ್ತರು ಇದ್ದರು ಮತ್ತು ನಾನು ಅದನ್ನು ಓಪನ್ ಹೇಳಿದ್ದೆ. ಇವಾಗ ನಾವು ಏನು ಈ ನಮ್ಮ ಮೀಟಿಂಗಲ್ಲಿ ನಮ್ಮ ಈ ಯೋಗ್ಯತೆ ಮತ್ತು ಅರ್ಹತೆ ಇದ್ದಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ನಾವು ಪರ್ಸ್ನಲ ಮತ್ತು ಫೋನ್ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರು ಇಲೆಕ್ಷನ್ಗೆ ನಿಂತರೆ ನಾವು ಮತ್ತು ಅವರಿಗೆ ಪಾರ್ಟಿ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ ಇಲ್ಲಿ 18.5 ಲಕ್ಷ ಮತದಾರರಲ್ಲಿ ತುಂಬ ಜನ ಜಾಗೃತರಾಗಿರ್ತಾರೆ, ಪ್ರಜ್ಞಾವಂತರಾಗಿದ್ದಾರೆ, ಕಲ್ತವರಿದ್ದಾರೆ, ಈ ಭಾಗದ ಪ್ರಗತಿಯನ್ನು ಅವರು ಬಯಸ್ತಾ ಇದ್ದಾರೆ. ಆದರೆ ಅವರ ಕೂಗುಗಳ ಈ ರಾಷ್ಟ್ರೀಯ ಪಕ್ಷಗಳ ಮೂಲಕ ಹೋಗಿ ಮುಟ್ತಾಯಿಲ್ಲ. ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ತಮ್ಮದೇ ಆದಂಥ ಒಂದು ಸಿಸ್ಟಮ್ ಇಟ್ಕೊಂಡಾರೆ, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಅವರಲ್ಲೇ ಒಂದು ಇಂಟರ್ನಲ್ಲೇ ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಈ ಭಾಗದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಈ ನಮ್ಮ ಬೆಳಗಾವಿ ಡಿಸ್ಟಿಕ್ ಪಾಲಿಟಿಕ್ಸ್ ನೋಡಿದರೆ ಇಲ್ಲಿ ಕೆಲವೊಂದು ಪ್ರಭಾವಿ ಅಭ್ಯರ್ಥಿಗಳು
ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಬಿ ಫಾರ್ಮ್ಡ್ ಟಿಕೆಟ್ ಅವ್ರ ಕಿಶೆಯಲ್ಲಿ ಹಾಕೊಂಡು ತಿರುಗಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮನುಷ್ಯರ ಕೂಗು, ಸಾಮಾನ್ಯ ಮನುಷ್ಯರೇ ಏನು ಹೇಳಬೇಕು ಅನ್ನೋದು ಯಾರಿಗೂ ಹೋಗಿ ಮುಟ್ಟಲ್ಲ. ಇದು ಒಂದೇ ಒಂದು ಸಮಯ ಈ ಎಲೆಕ್ಷನ್ಗಳು, ಇಲ್ಲಿ ಎಲ್ಲರಿಗೂ ಈ ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟಾರೆ. ನೀವು ಇಲೆಕ್ಷನ್ಗೆ ನಿಂತ್ಕೊಂಡ್ರೆ ನೀವು ಮಾತಾಡುವು ಅಥವಾ ಜನರ ಸಮಸ್ಯೆಯನ್ನು ಹೇಳುವಂಥ ಒಂದು ಅವಕಾಶ ಇದೆ. ಆ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಅಂತ ನನ್ನ ಭಾವನೆ. ಮತಗಳು ವಿಭಜನೆ ಆಗುವುದಕ್ಕೆ ಇದು ಸಹಾಯ ಆಗುತ್ತೆ? ಇದು ಭಾಳ ತಪ್ಪು ಕಲ್ಪನೆ ಇದೆ, ಮತ್ತು ಇದು ಈ ದೇಶದ ದುರಾದೃಷ್ಟ. ಈ ಜಾತಿ ಮೇಲೆ ಈ ದೇಶದ ದುರಾದೃಷ್ಟ ಏನು ಅಂತಂದ್ರೆ, 75 ವರ್ಷ ಸ್ವಾತಂತ್ರ್ಯ ಸಿಕ್ಕ ಬಳಕೂ ನಾವು ಜಾತಿಯ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಒಳ್ಳೆಯವರಿಗೆ ಓಟ್ ಕೊಡಬೇಕು, ಯಾರು ಸಮಾಜ ಸೇವೆ ಮಾಡೋಕ್ಕೆ ಬರತ್ತಾರ ಅವ್ರಿಗೆ ಓಟ್ ಆರಿಸಿ ಕೊಡಬೇಕು. ಮತ್ತು ವ್ಯಕ್ತಿಗಳ ವ್ಯಕ್ತಿತ್ವ, ಅವ್ರು ಏನು ಬ್ಯಾಕ್ಗ್ರೌಂಡು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಶ್ರೀಮಂತರಾಗಿದ್ದರೆ ಶ್ರೀಮಂತರು ಹೆಂಗಾದರು, ಬಡವರಾಗಿದ್ದರೆ ಬಡವರು ಹೆಂಗಾದರು, ಅವರ ಏನು ಇವು ಎಲ್ಲ ಅವ್ರ ಸಾಮ್ರಾಜ್ಯ ಕಟ್ಟಾರಲ್ಲ ಅದರ ಹಿಂದಿಂದ ಏನು ಅನ್ನೋದನ್ನು ನಮ್ಮ ಜನ ತಿಳ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇಲ್ಲ ಅನ್ನಿಸ್ತೆ. ಯಾಕಂದ್ರೆ ನಾವು ಅಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ನೀವು ಬೇರೆ ದೇಶದಾಗ ಇಲೆಕ್ಷನ್ ನೋಡಿದರೆ ಯಾವುದೋ 20 ವರ್ಷ ಮಾಡಿದ ಒಂದು ಸಣ್ಣ ತಪ್ಪನ್ನು ಅದು ಒಂದು ಇಲೆಕ್ಷನಲ್ಲಿ ದೊಡ್ಡ ಇಶ್ಯೂ ಆಗಿ ಅದು ಡಿಸ್ಕಷನ್ ಆಗುತ್ತೆ. ಬಟ್ ಇಲ್ಲಿ ಕುಲ್ಲಂ ಇವರು ಮಾಡಿದ ಎಲ್ಲ ಭ್ರಷ್ಟಾಚಾರಗಳು, ಇವರು ಮಾಡಿದ ಎಲ್ಲ ಈ ಸಮಾಜಕ್ಕೆ ವಿರೋಧ ಚಟುವಟಿಕೆಗಳು ಅದನ್ನು ಯಾರೂ ಯೋಚನೆನೇ ಮಾಡಲ್ಲ. ಇಲ್ಲಿ ಏನಾಗೈತಿಪ್ಪ ಅಂತಂದ್ರೆ, ನಾವು ಯಾವ ಲೆವೆಲ್ಗೆ ಬಂದಿದ್ದೀವಿ ಅಂದರೆ, ನಿಮ್ಮ ಕಡೆ ದುಡ್ಡಿದೆ ಓಕೆ ಯು ಆರ್ ಎಲಿಜಿಬಲ್, ನೀವು ಯಾರೋ ಒಬ್ಬ ಪ್ರಭಾವಶಾಲಿ ಮಕ್ಕಳು ಓಕೆ ಯು ಆರ್ ಎಲಿಜಿಬಲ್, ನಿಮಗೆ ಜಾತಿ ಜಾತಿ ಇದು ಸಪೋರ್ಟ್ ಇದೆ ಓಕೆ ಎಸ್, ಇಂಥದ್ದು ಬಂದದೆ. ಇದಕ್ಕಾಗಿ ಇವಾಗ ಈ ಒಳ್ಳೆಯ ಜನರು ಪಾಲಿಟಿಕ್ಸ್ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ನನ್ನ ಏನಪ್ಪ ಅಂತಂದರೆ, ನನ್ನ ನಿಲುವು ಏನಂದರೆ, ಇಲ್ಲಿ ಎಲ್ಲರೂ ಏನು 18,50,000 ಹೋಟರ್ ಸಾರ ಎಲ್ಲರೂ ಇಲೆಕ್ಷನ್ಗೆ ನಿಲ್ಬೇಕು ನಾವು, ನಾನು ಎಲ್ಲರೂ ಓಟ್ ಹಾಕ್ಬೇಕು. ನಾನು ಶಂಭುಕಲ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನೇರವಾಗಿ ಜಾರಕಿಹೊಳಿ ಕುಟುಂಬವನ್ನು ಟಾರ್ಗೆಟ್ ಮಾಡಿರೋದು, ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿ ನೀವು ನಿಂತೀರಿ. ಆ ಭಾವನೆ ಯಾರು ಇದೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರಂತೆ. ಅದು ಒಳ್ಳೆಯದು ತಾನೇ. ಸೊ ಅದು ಯು ಶುಡ್ ಎಕ್ಸೆಪ್ಟ್, ಯು ಶುಡ್ ಯುನೋ, ಯು ಶುಡ್ ವೆಲ್ಕಮ್ ಮೀ ಇನ್ ಟು ದ ಫ್ರೈ. ನಮ್ಮ ನಾವು ಇದು ಸತೀಶ್ ಅವ್ರ ಹೆಸರು ತಗೊಳಕತ್ತೀರಿ, ಬಿ ಜೆ ಪಿನವರು ಅನ್ಬೋದು, ಯಾಕಂದರೆ ನೀವು ಯಾವುದಕ್ಕೆ ಬಿ ಜೆ ಪಿ ಅವ್ರ ಹೆಸರು ತಗೋತಾ ಇಲ್ಲ ಗೊತ್ತಿಲ್ಲ. ನಾನು ಬರೀ ಕಾಂಗ್ರೆಸ್ ಓಟೇ ತಗೋತೀನಿ, ಬಿ ಜೆ ಪಿ ಓಟ್ ತಗೊಳ್ಳಲ್ಲ ಅನ್ನೋ ಭಾವನೆ ನಿಮ್ಗೆ ಯಾಕಿದೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, 18,50,000 ಏನು ಪ್ರಜ್ಞಾವಂತ ಮತದಾರರು ಅವರೆಲ್ಲರೂ ನನಗೆ ಓಟ್ ಹಾಕ್ತೀನಿ, ಓಟ್ ಹಾಕ್ತಾರೆ ಅಂತೀನಿ ನಾನು. ನಾ ಇನ್ಫ್ಯಾಕ್ಟ್ ಏನು ಹೇಳ್ತಿದ್ದೀನಿ, ಇಲ್ಲಿ ಕಾಂಪಿಟೇಷನ್ ಇಲ್ಲ. ಯಾಕಂದರೆ ನಾನು ಬರೀ ಇಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿ ಇದೋ ಒಂದು ದೊಡ್ಡ ಸುದ್ದಿ ಇದೆ ಈ ನಮ್ಮ ಚುಕ್ಕೋಡಿ ಮತ ಕ್ಷೇತ್ರದಾಗ. ಅಂದರೆ ಏನು, ಜನರು ಬದಲಾವಣೆ ಬಯಸ್ತಾ ಇದ್ದಾರೆ, ಜನರಿಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗ್ಯಾನ. ಮತ್ತು ಜನರು ಈ ಏನು ಈ ಪಾರ್ಟಿ ಪಾಲಿಟಿಕ್ಸ್, ಈ ಪಾರ್ಟಿ ಪಾಲಿಟಿಕ್ಸ್ ಅಂತಿರಲ್ಲ, ಬಿ ಜೆ ಪಿ ಕಾಂಗ್ರೆಸ್ಸು ಇವು ಒಳ ಒಪ್ಪಂದ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಜನರ ಆಶೋತ್ತರಗಳ ಮೇಲೆ ಏನು ನೀರು ಎರ್ಚಾಕತ್ತಾರಲ್ಲ ಅದು ಹೋಗ್ಬೇಕಂತ ಜನ ಬಯಸ್ತಾ ಇದ್ದಾರೆ. ಯಾಕೆ ನಾನು ಆಲ್ರೆಡಿ ಇದನ್ನ ಪ್ರೂವ್ ಮಾಡೀನಿ, ರಾಬಾಗ್ ಮತ ಕ್ಷೇತ್ರದಲ್ಲಿ ಕಳೆದ 2023 ಚುನಾವಣೆಯಲ್ಲಿ ಬರೀ 4 ತಿಂಗಳಲ್ಲಿ ನಾನು ಕ್ಷೇತ್ರದಲ್ಲಿ ತಿರುಗಾಡಿ ನನಗೆ 55,000 ಜನ ಎಲ್ಲ ಪಾರ್ಟಿಲಿಂದ ಬಂದ ಜನ ನನ್ನನ್ನು ಸಪೋರ್ಟ್ ಮಾಡ್ಯಾರ. ಅವ್ರು ಯಾರಪ್ಪ ಅಂತಂದ್ರೆ ಅವರು ಪ್ರಜ್ಞಾವಂತ ಮತದಾರರು, ಅವರ ಕ್ಷೇತ್ರದ ಬೆಳವಣಿಗೆಗಾಗಿ ನನಗೆ ಮತ ಹಾಕಿದ್ರು. ಸೊ ಆ ತಪ್ಪು ನಾನು ಈ ಸಾರಿ ಮಾಡಿಲ್ಲ ಅನ್ನಿಸ್ತೇನೆ. ಯಾಕಂದ್ರೆ ಬುದ್ಧಿ ಕೆಲವೊಂದು ಸಾರಿ ನಿಮ್ಮ ಸ್ವಂತ ಖರ್ಚದಾಗ ಕಲ್ಕೋವಂಥ ಪರಿಸ್ಥಿತಿ ಇರ್ತಾವ. ಈ ಸಾರಿ ನಾವು ಭಾಳ ಸ್ಟ್ರೇಟ್ ಆಗಿದ್ದೀವಿ,
ನಾವು ಈ ಜನರಿಗೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನರಿಗೆ ಅವರ ಆಶೋತ್ತರಗಳನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರ ಮುಂದೆ ಕನ್ನಡಿ ಹಿಡಿದು ಆ ಕನ್ನಡಿಯಾಗಿ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಪ್ರತಿಬಿಂಬ ಯಾವಾಗಲೂ ಕ್ಲಿಯರ್ ಇರುತ್ತೆ. ಆ ಕ್ಲಾರಿಟಿ ನಿಮಗೆ, ನೀವು ಹೆಂಗಿದ್ದೀರಿ, ಕಪ್ಪಿದಿರೋ ಬಿಳಿದಿದ್ದೀರೋ ಕೆಟ್ಟವ್ರು ಇದ್ರೋ ಒಳ್ಳೆಯವ್ರು ಇದ್ದೀರಿ ನೀವ ನೋಡ್ರಿ ಅಂತ ಹೇಳಿ ನನ್ನ ಕೆಲಸ ಕನ್ನಡಿ ಹಿಡಿ ಕೆಲಸ. ಇಲ್ಲ ಇದು ಇಲೆಕ್ಷನ್ದಾಗ ಅದು ಅದು ಹೇಳಿ ಇಲೆಕ್ಷನ್ ಮಾಡೋಕ್ಕಾಗಲ್ಲ. ನಾನು ನೋ ಈ ಇಲೆಕ್ಷನ್ ಅಲ್ಲಿ ನಾನು ಯಾವ ವಿಷಯವನ್ನು ತಗೊಂಡು ನಾನು ಇಲೆಕ್ಷನ್ ಮಾಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್.